ಪ್ರಿಯ ವೀಕ್ಷಕರೆ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ಒಂದು ಬೇತಾಳ ವಶೀಕರಣ ಮಂತ್ರನ ಹೇಳ್ತಾ ಇದ್ದೀನಿ ಬೇತಾಳ ವಶೀಕರಣದಿಂದ ನಾವು ಏನೆಲ್ಲ ಮಾಡ್ಕೋಬೋದು ಏನೆಲ್ಲ ಸಾಧನೆ ಮಾಡ್ಬೋದು ಏನೆಲ್ಲ ಸಿದ್ಧಿ ಮಾಡ್ಬೋದು ಯಾವ ಕಾರ್ಯನೆಲ್ಲ ನಾವು ನಡೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮಗೆ ಬೇತಾಳ ಈವಾಗ ಯಕ್ಷಿಣಿ ಕುಟ್ಟಿ ಚೇತನ್ಯ ವಿಷ್ಣು ಮಾಯ ಇವೆಲ್ಲ ಅಂತಾರಲ್ಲ ಅದು ಆ ಥರನೇ ಇದು ಒಂದು ಬೇತಾಳ ವಶೀಕರಣ ಮಂತ್ರ ಹಾಗೆಲ್ಲ ಮುಂಚಿತವಾಗಿ ಮಾಗನ ಕಾಲದಲ್ಲಿ ಮಾಡ್ತಿದ್ದಿದ್ದು ಬೇತಾಳ ವಶೀಕರಣದಿಂದ ಸಕಲ ಕಾರ್ಯಗಳನ್ನ ರಾಜಾಂದಿರಾಜನ ಕಾಲದಲ್ಲಿ ನಡೀತಿದ್ದಿದ್ದು ಈ ಬೇತಾಳ ವಶೀಕರಣ ಮಂತ್ರಗಳು ಈಗ ಈಗ ಇದು ಪುರಾತನ ಕಾಲದ್ದು ಬೇತಾಳ ವಶೀಕರಣ ಅಂತ ಮಾಡ್ತಿದ್ದಿದ್ದು ಈ ಬೇತಾಳ ವಶೀಕರಣ ಬೇತಾಳನ ಕತೆ ನೀವು ಎಲ್ಲ ಕೇಳಿರ್ತೀರ ನೀವು ಹತ್ರ ಇದ್ದದ್ದಂಥ ಬೇತಾಳ ಈ ಬೇತಾಳ ಅಂದರೆ ನಿಮಗೂ ತಿಳಿದಿರುತ್ತೆ ಅಲ್ಪ ಸ್ವಲ್ಪ ಜನಗಳು ತಿಳ್ಕೊಂಡಿರ್ತಾರೆ ಅದರಿಂದ ಇದರಿಂದ ನೀವು ಯಾವ ರೀತಿಯಾದಂಥ ಬೇತಾಳ ಕಾರ್ಯ ಮಾಡುತ್ತೆ ಅಂದರೆ ನಮಗೆ ಅದ್ಭುತವಾದಂಥ ಕಾರ್ಯ ನಡೆಸುತ್ತೆ ನಮಗೆ ನಾವು ಮಾಡಬೇಕಾಗಿರೋಂಥ ಕಾರ್ಯಗಳು ಏನು ಮಾಡಬೇಕು ಏನು ನಡೆಸಬೇಕು ಅನ್ನೋದೆಲ್ಲ ನಮಗೆ ಬಂದು ನಡೆಸುತ್ತೆ ಇವಾಗೆಲ್ಲ ಇವಾಗ ವಿಷ್ಣು ಕುಟ್ಟಿ ಕುಟ್ಟಿಚೇತನ್ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ದೇವರು ಇವಾಗ ಎಲ್ಲ ಸಿದ್ಧಿ ಮಾಡ್ತಿದ್ದಾರೆ ಯಕ್ಷಿನಿ ಕರ್ಣಪಿಶಾಚಿನಿ ಅಂತ ಇವಾಗೆಲ್ಲ ನಡೀತಿದೆಯಲ್ಲ ಇದು ಆ ಕಾಲದಲ್ಲಿ ಬೇತಾಳ ವಶೀಕರಣ ಅಂತ ನಡೆಸ್ತಿದ್ದಂಥ ಪುರಾತನ ಮಂತ್ರಗಳಿವೆಲ್ಲ ನೋಡಿ ಇದು ಬಂದು ಈ ಬೇತಾಳ ವಶೀಕರಣನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಕಾರ್ಯಗಳು ನೀವು ನಡೆಸ್ಬೋದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೀವು ಬೇರೆಯವ್ರಿಗೂ ಸಿದ್ಧಿ ಮಾಡ್ಬೋದು ನೀವು ಮಾಡಬೇಕಾಗಿರೋದು ಏನಂದರೆ ನೀವು ಒಂದು ಒಳ್ಳೆಯ ಶುಭ ದಿನದಲ್ಲಿ ನೀವು ಶುಭ ದಿನದಲ್ಲಿ ನೀವು ಹೋಗಿ ನೀವು ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಒಂದು ಶುಭ ದಿನ ಒಂದು ರವಿ ಪುಷ್ಯ ಗುರು ಪುಷ್ಯ ಭಾನುವಾರ ಗುರುವಾರ ಇಂಥ ದಿನದಲ್ಲಿ ನೀವು ನೀವು ಬೆಳಿಗ್ಗೆ ಮುಂಜಾನೆ ಎದ್ದು ಒಂದು ಮುಳ್ಳುಮೂತುಗ ಅದ ಗಿಡಕ್ಕೆ ಹೋಗಬೇಕು ಮುಳ್ಳು ಮುತುಗದ ಗಿಡ ಅಂದರೆ ಗೊತ್ತಿರುತ್ತೆ ಮುಳ್ಳು ಮುತುಗದ ಗಿಡದ ಮರದಡಿನಲ್ಲಿ ಕುಳಿತುಕೊಂಡು ನೀವು ಪೂಜೆನ ಪ್ರಾರಂಭ ಮಾಡಬೇಕು ಆ ಮರದ ಹತ್ರ ನೀವು ಶುದ್ಧೀಕರಿಸ್ಬೇಕು ಮರದ ಎಲ್ಲನೂ ಮರದ ಹತ್ರ ಶುದ್ಧಿ ಮಾಡಿಕೊಂಡು ಅಲ್ಲಿ ನೀವು ನೀರು ಹಾಕಿ ಶುದ್ಧಿ ಮಾಡಿಕೊಂಡು ಸ್ವಲ್ಪ ಗೋ ಗೋಮ ಗೋಮಯನ ಕಲಿಸ್ಬಿಟ್ಟು ಅಲ್ಲೆಲ್ಲ ನೀರು ಚೆಲ್ಲಿ ನಾಳೆ ಹೋಗಿ ಪೂಜೆಗೆ ಹೋಗ್ತೀನಿ ಅಂದರೆ ನೀವು ಇವತ್ತೆಲ್ಲ ಶುದ್ಧಿ ಮಾಡಿ ಸ್ವಲ್ಪ ಗ ಸಗಣಿನ ಹಾಕಿ ಸಾರಿಸ್ಕೊಂಡು ನೀವು ಅಲ್ಲೆಲ್ಲ ಬರಬೇಕು ಮಾರನೇ ದಿನ ನೀವು ಹೋಗಿ ನೀವು ಪೂಜೆ ಮಾಡಿ ಪೂಜಾ ಸಾಮಗ್ರಿಗಳ ಮುಂದೆ ಸಮೇತ ತೊಗೊಂಡೋಗ್ಬೇಕು ಹೂವು ಹಣ್ಣು ಕಾಯಿ ಕರ್ಪೂರ ಮತ್ತು ಎಲೆ ಅಡಿಕೆ ತಾಂಬೂಲ ಇವೆಲ್ಲ ತಗೊಂಡೋಗಿ ನೀವು ಎಲ್ಲ ಶುದ್ಧಿ ಮಾಡಿ ಬಂದಾದ ನಂತರ ಆ ಮರಕ್ಕೆ ಪೂಜೆ ಮಾಡಬೇಕು ಆ ಮರಕ್ಕೆ ಮುಳ್ಳು ಮುತುಕದ ಗಿಡಕ್ಕೆ ಪೂಜೆ ಮಾಡಬೇಕು ನೀವು ಏನು ಸಂಕಲ್ಪ ಮಾಡ್ಕೋಬೇಕು ಏನಕ್ಕಾಗಿ ನೀವು ಪೂಜೆ ಮಾಡ್ತಿದ್ದೀರಾ ಏನಕ್ಕಾಗಿ ನೀವು ನಡೆಸ್ತಿದ್ದೀರಾ ಅಂತ ಆ ಮರನ ಪ್ರಾರ್ಥನೆ ಮಾಡ್ಕೋಬೇಕು ಮ ಮರನ ತ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಮರದ ಮರನ ಶುದ್ಧಿ ಮಾಡಿಕೊಂಡು ನೀವೇನು ಮಾಡಬೇಕು ಪೂಜೆ ಮಾಡಿ ಪೂಜೆ ಎಲ್ಲ ಆದ ನಂತರ ಅದರಲ್ಲಿ ಒಂದು ಚೊಂಬು ನೀರು ತಗೋಬೇಕು ನೀರು ತಗೊಂಡು ನೀವು ಈ ಮಂತ್ರನ ಹೇಳಿದ್ದೀನಲ್ಲ ಆ ಮಂತ್ರನ ತಗೊಂಡು ನೂರೆಂಟು ಸಾರಿ ನೀವು ಮಂತ್ರಿಸ್ಬೇಕು ಜಪ ಮಾಡಿ ಮಂತ್ರಿಸಾದ ನಂತರ ಆ ನೀರನ್ನ ಗಿಡದ ಮೇ ಮರದ ಮರದ ಮೇಲೆಲ್ಲ ಗಿಡದ ಮೇಲೆಲ್ಲ ಎಚ್ಬೇಕು ನೀವು ರೊಂಬರಂಬೆಗಳಿಗೆಲ್ಲ ಆ ನೀರನ್ನ ಎಚ್ಚಬೇಕು ನೀ ಮರಕ್ಕೆಲ್ಲ ಎರಚಿ ಸಿಂಪಡಿಸ್ಬೇಕು ಸಿಂಪಡಿಸ್ಬೇಕು ನೀವು ಮರ ಮರಕ್ಕೆಲ್ಲ ನೀರು ಚೆಲ್ಬಿಟ್ಟು ಮಿಕ್ಕಿದ ನೀರನ್ನ ಹಾಕಬೇಕು ನೀವು ಮರಕ್ಕೆಲ್ಲ ನೀರು ಚೆಲ್ಬಿಟ್ಟು ಆ ಚೊಮ್ಮನೆಯಲ್ಲಿರೋ ನೀರನ್ನ ನೂರೆಂಟು ಸತಿ ಮಂತ್ರಿಸ್ಬಿಟ್ಟು ಮರದ ಮೇಲೆ ಎಲೆಗಳಿಗೆಲ್ಲ ಚೆಲ್ಲಿ ಮಿಕ್ಕಿದ ನೀರನ್ನ ಬುಡಕಾಕ್ ಬರಬೇಕು ಇದೇ ರೀತಿಯಾಗಿ ನೀವು ಮರದ ಹತ್ರ ಕೂತ್ಕೊಂಡು ಮರದ ಮರದ ಹತ್ರ ಕೂತ್ಕೊಂಡು ನೀವು ನೀವು ಈ ಮಂತ್ರನ ಜಪ ಮಾಡಬೇಕು ಎಷ್ಟು ಸಾತಿ ನೂರ ಒಂದು ದಿನ ನೂರ ಒಂದು ದಿನ ನೀವು ಈ ಮಾ ಈ ರೀತಿಯಾಗಿ ಮಾರಬೇಕು ಮಾಡಬೇಕು ಈ ಮರದ ಮಾಡಾದ ನಂತರ ನೂರ ಒಂದು ದಿನ ಆದ ನಂತರ ನೂರ ಒಂದು ದಿನ ಇದೇ ರೀತಿಯಾಗಿ ನೀರು ತಗೊಂಡೋಗಬೇಕು ಮಂತ್ರ ಹೇಳಬೇಕು ನೀರು ಗಿಡದ ಮೇಲೆ ಹಾಕಿ ಮಿಕ್ಕಿದ್ದನ್ನು ಬುಡುಕಾಕಬೇಕು ಈ ರೀತಿಯಾಗಿ ನೀವು ಮಾಡಬೇಕು ನೂರ ಒಂದು ದಿನ ಆದ ನಂತರ ನೀವು ಏನು ಮಾಡಬೇಕು ಆ ದಿವಸ ಮುಂಜಾನೆ ಎದ್ದು ಸ್ನಾನ ಪೂಜೆ ಶುದ್ಧಿ ಮಾಡಿಕೊಂಡು ನೀವು ಆ ಮರದ ಹತ್ರ ಹೋಗಬೇಕು ಮತ್ತು ನೂರ ಒಂದು ದಿನ ಆದ ನಂತರ ಪೂರ್ವಕ್ಕೆ ಹೋಗಿರೋಂಥ ಪೂರು ದಿಕ್ಕಿಗೆ ಹರಿದಿರೋ ಹೋಗಿರೋ ಅಂಥ ಬೇರನ್ನ ನೀವು ನೀವು ಹೋಗಿರೋ ಅಂಥ ಬೇರನ್ನ ನೀವು ತೆಗಿಬೇಕು ಅಂದರೆ ಎಷ್ಟು ಒಂದು ಕೈ ಗಾತ್ರ ಇರಬೇಕು ದೊಡ್ಡದಾಗಿರಬೇಕು ಬೇರು ಒಂದು ಮೊಳದುದ್ದ ನೀವು ಕಟ್ ಬರಬೇಕು ಮೊಚ್ಚು ಕ ಇದು ಇದೇನು ಕಬ್ಬಿಣ ಸಾಮಾನು ತಾಕಿಸ್ಬಾರ್ದು ತಾಕಿಸ್ದಂಗೆ ನೀವು ಕೈನಲ್ಲೇ ಕ ಮರ ಇದು ಕ ಕಲ್ಲುಗಳಲ್ಲೇ ಒಡೆದು ಅದನ್ನು ತಗೊಂಡು ಬರಬೇಕು ಕಲ್ಲೇ ಮುರಿಬೇಕು ಅದನ್ನ ಮುರಿದು ಒಂದು ಮಳದ ಉದ್ದ ದಪ್ಪವಾದಂಥ ಒಂದು ಒಂದು ಕೈ ಸಮ ಒಂದು ಕೈ ದಪ್ಪ ಇರಬೇಕು ಮ ಇದು ಬೇರು ಒಂದು ಕೈ ಉದ್ದ ಬೇರೆ ಇದು ತಗೊಂಡು ಕೈ ದಪ್ಪ ಬೇರಿರಬೇಕು ಒಂದು ಮಳೆ ಉದ್ದ ಬೇರನ್ನ ಮುರ್ಕೊಂಡ್ಬರಬೇಕು ಬೇರನ್ನ ತಂದು ಆ ಬೇರನ್ನ ತೊಗೊಂಡು ಬಂದು ನೀವು ಶುದ್ಧಿ ಮಾಡಬೇಕು ಶುದ್ಧಿ ಮಾಡಬೇಕು ಅಂದರೆ ನೀವು ಅದನ್ನು ಶುದ್ಧಿಯಾಗಿ ತೊಳಿಬೇಕು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಅರ್ಶಿಣದಲ್ಲಿ ತೊಳಿಬೇಕು ಮತ್ತು ಗೋಮೂತ್ರದಲ್ಲಿ ತೊಳಿಬೇಕು ಗೋಮೂತ್ರದಾದ ಮೇಲೆ ಶುದ್ಧಿ ನೀರಿನಲ್ಲಿ ತೊಳೆದು ತೊ ಶುದ್ಧಿ ನೀರಿನಲ್ಲ ಅರಿಶಿನ ನೀರಿನಲ್ಲಿ ತೊಳೆದು ಮತ್ತು ನೀವು ಅದಕ್ಕೆ ಆ ಬೇರನ್ನ ಮತ್ತು ನೀವು ಅದಕ್ಕೇನು ಮಾಡಬೇಕು ಅದನ್ನು ನೀವು ಪವಿತ್ರ ಸ್ಥಳದಲ್ಲಿಟ್ಟು ಅದಕ್ಕೆ ಶುದ್ಧವಾದ ಅರಿಶಿನ ಗೋರೋಜಿನ ನೀವು ಅದಕ್ಕೆ ಅದನ್ನು ಮುಳ್ಳು ಮುತಕದ ಬೇರಿಗೆ ಗೋರೋಜಿನ ಅರಿಶಿನ ಶುದ್ಧವಾಗಿರೋ ಅರಿಶಿನ ಎರಡನ್ನೂ ಸೇರಿಸಿ ಗೋರೋಜಿನ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಅರಿಶಿನ ಸೇರಿಸ್ಬಿಟ್ಟು ಅದನ್ನು ನೀವು ಆ ಬೇರಿಗೆ ಚೆನ್ನಾಗಿ ಅದನ್ನೆಲ್ಲ ಸವರಬೇಕು ಸಾವರ್ಬಿಟ್ಟು ನೀವು ಸಾವಿರಬಿಟ್ಟು ನೀವೇನು ಮಾಡಬೇಕು ಒಂದು ಶುದ್ಧವಾದ ಸ್ಥಳದಲ್ಲಿ ಇಟ್ಟು ನೀವು ಅದನ್ನು ಪೂಜೆ ಮಾಡಬೇಕು ಅದನ್ನು ಮತ್ತೆ ಪೂಜೆ ಮಾಡಬೇಕು ಅಂದರೆ ನೀವು ಮುಳ್ಳು ಮುತುಕದ ಗಿಡದ ಎಲೆಗಳು ಮತ್ತು ಅದು ಹೂವು ಎಲ್ಲನೂ ಕೂಡ ಚೆನ್ನಾಗಿ ಹರಿಬೇಕು ಹರಿದುಬಿಟ್ಟು ಏನು ಮಾಡಬೇಕು ಮತ್ತು ಆ ಮ ಅದು ಬೇರಿಗೆ ಚೆನ್ನಾಗೇ ಸವರಬೇಕು ಮ ಸವ್ರ್ಬಿಟ್ಟಾದ ನಂತರ ಒಂದು ಬಿಳಿ ಬಟ್ಟೆ ಶುದ್ಧವಾಗಿರೋ ಬಿಳಿ ಬಟ್ಟೆನ ಶುದ್ಧಿ ಮಾಡಿಕೊಂಡು ಮತ್ತು ಸಾವಿರ ಆದಮೇಲೆ ನೀವು ಮಾಡಿರ್ತಿರಲ್ಲ ಆ ಎಲೆ ಹೂವು ಎಲ್ಲನೂ ನೀವು ಚೆನ್ನಾಗಿ ಹರಿದಿರ್ತಿರಲ್ಲ ಅದನ್ನೆಲ್ಲ ಮತ್ತೆ ಆ ಬಿಳಿ ಬಟ್ಟೆಗೆ ಚೆನ್ನಾಗೆ ಲೇಪನ ಮಾಡಬೇಕು ಬೇರಿಗೆ ಹಚ್ಚುತ್ತೀರ ಹಚ್ಚಾದ ಮೇಲೆ ಒಂದು ಕಡೆ ಇಡಬೇಕು ಮತ್ತು ಆ ಬಟ್ಟೆ ತಗೋಬೇಕು ಬಿಳಿ ಬಟ್ಟೆ ಅದನ್ನು ಅದೇ ಇದೇ ರೀತಿಯಾಗಿ ಆ ಮಿಶ್ರಣವನ್ನು ನೀವು ಆ ಬಟ್ಟೆಗೆಲ್ಲ ಚೆನ್ನಾಗಿ ಬಳಿಬೇಕು ಅದನ್ನೆಲ್ಲ ಸವರಬೇಕು ಮತ್ತು ಸವರಾದ ಮೇಲೆ ಮತ್ತು ಆ ಬೇರನ್ನ ಮತ್ತು ಅದೇ ಬಟ್ಟೆನಲ್ಲಿ ನೀವು ಸುತ್ತ ಸುತ್ತಿಟ್ಕೋಬೇಕು ಸುತ್ತಕೊಂಡು ಇಟ್ಕೋಬೇಕು ಸುತ್ತಿಟ್ಟಾದ ನಂತರ ನೀವು ಇದೇ ಮತ್ತೆ ಅದೇ ದಿವಸ ನೀವೇನು ಮಾಡಬೇಕು ಸುತ್ತ ಇಟ್ಕೊತೀರ ಸುತ್ತಿಟ್ಟು ಪೂಜಾ ಇಡ್ತೀರ ಅದನ್ನು ನೀವು ಮಲ್ಕೊಳ್ಳೋ ಸಮಯದಲ್ಲಿ ರಾತ್ರಿ ನೀವು ಮ ಮತ್ತೆ ರಾತ್ರಿನಲ್ಲಿ ನೀವು ಈ ರಾತ್ರಿ ಒಳಗೆ ಏನು ಮಾಡಬೇಕು ನೀವು ಅದನ್ನು ನಿಮ್ಮ ತಲೆ ಕೆಳಗೆ ಇಟ್ಕೊಂಡು ಮಲ್ಕೋಬೇಕು ತಲೆ ಕೆಳಗೆ ರಾತ್ರಿ ನೀವು ಇಟ್ಕೊಂಡು ಮಲ್ಕೊಳೋದ್ರಿಂದ ನಿಮಗೆ ಬೇತಾಳ ದರ್ಶನವನ್ನು ಕೊಡ್ತಾರೆ ದೇ ಬೇತಾಳನು ನಿಮಗೆ ದರ್ಶನವನ್ನು ಕೊಟ್ಟು ಹೇಳಿದ ಕೆಲಸವನ್ನು ಮಾಡಿಕೊಡ್ತಾನೆ ನಿಮಗೆ ನೀವೇನು ಹೇಳಿದ್ರು ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ಇದು ಮಾಡ ಬೇತಾಳನ ವಶಿ ಮ ವಶೀಕರಣ ಮಾಡ್ಕೊಂಡ್ಮೇಲೆ ನಿಮಗೆ ದಿನ ದಿನ ದಿನದಲ್ಲಿ ಒಂದು ಈ ಬೇರನ್ನು ಕೋ ಮತ್ತೆ ನೀವು ಯಾವ ಕೆಲಸಕ್ಕೋ ಈ ಬೇರನ್ನ ನೀವು ತಗೊಂಡೋಗ್ಬೋದು ಈ ಬೇತಾಳ ನೀವು ಏನಿದು ಕೆಲಸ ಎಲ್ಲ ಮಾಡಿಕೊಡ್ತಾನೆ ಈ ಬೇತಾಳ ನಿಮಗೆ ಕೋರ್ಟಿನ ಕೆಲಸ ಇದ್ದರೆ ಕೋರ್ಟು ತೊಗೊಂಡೋಗಿ ಮತ್ತು ಏನಾದರೂ ಪಂಚಾಯಿತಿ ತೀರ್ಮಾನಗಳು ನ್ಯಾಯ ಪಂಚಾಯಿತಿ ಮಾಡಬೇಕು ಅಂದರೆ ಈ ಬೇರನ್ನ ಜೊತೇನೆ ತೊಗೊಂಡೋಗಿ ಮತ್ತು ನೀವು ಯಾರನ್ನ ಆಕರ್ಷಣೆ ಮಾಡಬೇಕು ವಶೀಕರಣ ಮಾಡಬೇಕು ಅನ್ನೋದಾದರೆ ಈ ಬೇರನ್ನು ತೊಗೊಂಡೋಗಿ ಮತ್ತು ಯಾರನ್ನಾದರೂ ಸ್ತಂಭನ ಮಾಡಬೇಕು ಅನ್ನೋದಾದರೆ ಈ ಇದನ್ನ ಬೇರನ್ನು ತೊಗೊಂಡೋಗಿ ಮಂತ್ರೋಕ್ತವಾಗಿ ಅದನ್ನು ಮಂತ್ರನ ಹೇಳ್ಕೊಂಡು ತೊಗೊಂಡೋಗ್ಬೇಕು ಸುಮ್ಮ ಸುಮ್ಮನೆ ತೊಗೊಳ್ಳೋಗಲ್ಲ ನೀವು ಇಂಥ ಕೆಲಸಕ್ಕೆ ಹೋಗ್ತೀವಿ ಎನ್ನುವಾಗ ಈ ಮಂತ್ರನ ನೂರೆಂಟು ಸತಿ ಹೇಳ್ಬಿಟ್ಟು ನೀವು ಇಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಆ ಬೇರನ್ನ ಬಳಿಗೆ ಇಟ್ಕೊಂಡು ಹೋದರೆ ಅವರು ಸ್ತಂಭನದೇ ಮತ್ತು ಸ್ತಂಭನ ಆಗ್ತಾರೆ ಮತ್ತು ಮಂತ್ರ ಮಂತ್ರನ ನೀವು ಜಪಿಸ್ಕೊಂಡು ಹೋಗಬೇಕು ಉಪ ಮತ್ತೆ ಇದರ ಮತ್ತು ಬೇತಾಳ ನಿಮಗೆ ದರ್ಶನದಿಂದ ಬೇತಾಳನ ದರ್ಶನದಿಂದ ಜಯಶಾಲಿ ಆಗ್ತೀರಿ ನೀವು ಬಲಿಷ್ಠ ಬೇತಾಳನನ್ನು ನೀವು ಮಂತ್ರಜ್ಞಾನ ನೀವು ಒಳ್ಳೆ ಮಂತ್ರವಾದಿಗಳಾದರೆ ಒಳ್ಳೆ ಮ ಜ್ಞಾನವಂತ್ರ ಈ ಬೇತಾಳವನ್ನು ನೀವು ವಶಪಡಿಸಿಕೊಂಡು ಆ ಬೇತಾಳ ಬಲಿಷ್ಠವಾದಂಥ ಬೇತಾಳ ಅದು ಏನು ಬೇಕಾದರೂ ಕೆಲಸ ಮಾಡುತ್ತೆ ಆ ಬೇತಾಳ ನಿಮಗೆ ದರ್ಶನ ಕೊಟ್ಟು ನೀವು ಬೇಡಿದಂಥ ಕಾರ್ಯಗಳೆಲ್ಲ ಸಿದ್ಧಿ ಮಾಡಿಕೊಡುತ್ತೆ ಅಂಥ ಅದ್ಭುತವಾದಂಥ ಈ ಮ ಬೇತಾಳ ಈ ಬೇತಾಳನಿಂದ ನೀವು ಸ್ತಂಭನ ವಶೀಕರಣ ಆಕರ್ಷಣ ವಿದ್ವೇಷಣ ಕೋರ್ಟು ಕಚೇರಿ ವ್ಯಾವ ವ್ಯಾಪ ಇದು ಮತ್ತು ನ್ಯಾಯ ಪಂಚಾಯಿತಿ ಇವೆಲ್ಲನೂ ನಡೆಸ್ಕೊಡುತ್ತೆ ಈ ಬೇತಾಳ ಈ ಮಂತ್ರದಿಂದ ನಿಮಗೆ ಸಕಲವೂ ಸಿದ್ಧಿಯಾಗುತ್ತೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಬೇತಾಳ ಬಂದು ನಿಮಗೆಲ್ಲ ಹೇಳ್ತಾ ಇರುತ್ತೆ ಇದು ಈ ರೀತಿಯಾಗಿ ಮಾಡಿಕೊಳ್ಳಿ ನೂರ ಒಂದು ದಿವಸ ಈ ರೀತಿಯಾಗಿ ಮಾಡಬೇಕು ಮಾಡಾದ ನಂತರ ನೀವು ನೀವು ಆ ಮರನ ಹೋಗಿ ನೀರೆರೆದು ಪೂ ಅದಕ್ಕೆಲ್ಲ ಪೂಜೆ ಮಾಡಿರ್ತೀರ ಆ ಮರದ ಬೇರನ್ನ ಉತ್ತರಕ್ಕೆ ಹೋಗಿರೋದನ್ನು ಒಂದು ಮಳೆದುದ್ದ ತಗೊಂಡು ಬಂದು ತಗೊಂಡು ಬಂದು ನಂತರ ನೀವು ಅದಕ್ಕೆ ಅರಿಶಿನ ಗೋರೋಜನ ಎಲ್ಲ ಲೇಪನೆ ಮಾಡಿ ಮತ್ತೆ ಅದ್ರ ಹೂವು ಎಲೆಗಳೆಲ್ಲ ಚೆನ್ನಾಗಿ ಹರಿದು ಮತ್ತದೊಂದು ಸತಿ ಮತ್ತೆ ಅದಕ್ಕೆ ಲೇಪನೆ ಮಾಡಿ ಮತ್ತು ಆ ಬಟ್ಟೆನ ಮತ್ತು ಅದನ್ನೆಲ್ಲ ಹರಿದಿರೋದನ್ನೆಲ್ಲ ಅದಕ್ಕೆ ಲೇಪನೆ ಮಾಡಿಬಿಟ್ಟು ಆ ಬಟ್ಟೆಗೆ ಮತ್ತು ಅದೇ ಬಟ್ಟೆನಲ್ಲಿ ಸುತ್ತಿಬಿಟ್ಟು ಪೂಜೆ ರೂಮ್ನಲ್ಲಿ ಇಡಬೇಕು ನೀವು ಮಲ್ಕೊಳ್ಳೋ ಸಮಯದಲ್ಲಿ ನೀವು ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಅಂದರೆ ಬೇತಾಳ ಬಂದು ನಿಮಗೆ ದರ್ಶನ ಕೊಟ್ಟು ನಿಮಗೆ ಏನು ಬೇಕು ಅಂತ ಕೇಳ್ತಾರೆ ಆವಾಗ ನೀವೇನು ಬೇಕು ಅಂತ ಕೇಳಿ ಕೇಳಿದಾಗ ನೀವು ನಾನು ಕರೆದಾಗ ಅಲ್ಲ ನೀವು ಬಂದು ನನ್ನ ಕಾರ್ಯನ ನೀವು ಮಾಡಿಕೊಡ್ಬೇಕು ನಿಮ್ಮ ದರ್ಶನ ಕೊಡಬೇಕು ಅಂತೇಳಿ ನೀವು ಕೇಳ್ಕೊಂಡ್ರಾಗ ನೀವು ಎಲ್ಲಿ ಹೋಗ್ತೀರಾ ಯಾವ ಕಡೆ ಹೋಗ್ತೀರಾ ಆವಾಗ ಒಂದು ಮಂತ್ರ ಹೇಳ್ಬಿಟ್ಟು ನಿಮ್ಮ ಬಳಿ ಇಟ್ಕೊಂಡು ಹೋದ್ರಿ ಅಂದರೆ ಬೇತಾಳ ಆ ಕೆಲಸ ನಿಮಗೆ ಮಾಡಿಕೊಡ್ತಾರೆ ಇಂಥ ಅದ್ಭುತವಾದಂಥ ಇದು ಬೇತಾಳ ವಶೀಕರಣ ಮಂತ್ರ ಈ ಥರ ಮಾಡ್ಕೊಳ್ಳಿ ನಿಮಗೆ ಅದ್ಭುತವಾದಂಥ ಕಾರ್ಯ ನಡೀತೈತೆ ನೋಡಿ ಇನ್ನೂ ಹಲವಾರು ರೀತಿಯಲ್ಲಿ ವಿಧ ವಿಧವಾಗಿರುವಂಥ ವಿಧವೇ ನಿಮ್ಗೊಂದೊಂದಾಗಿ ಹೇಳ್ತಾ ಇರ್ತೀನಿ ನಿಮ್ಮ ಆಸೆ ಆಕಾಂಕ್ಷೆಗಳು ಹೆಂಗಿದೆಯಾ ಅಂತ ನಾನು ಒಂದೊಂದಾಗಿ ಬಿಡ್ತೀನಿ ಯಾವುದ್ರ ಮೇಲೆ ನಿಮ್ಗೆ ಆಕಾಂಕ್ಷೆ ಇದೆ ಅನ್ನುವಾಗ ಅದನ್ನು ಹೆಚ್ಚಾಗಿ ಮಾಡ್ತೀನಿ ನಿಮ್ಗೆ ಆಕಾಂಕ್ಷೆ ಕಮ್ಮಿ ಇದೆ ಅಂದರೆ ಅದನ್ನು ಕಮ್ಮಿ ಅಲ್ಲಿಗೆ ನಿಲ್ಲಿಸ್ತೀನಿ ಅದರಂತೆ ಇವಾಗ ಇದನ್ನು ಮಾಡ್ಕೊಳ್ಳಿ ಇದು ತುಂಬ ಪುರಾತನ ಆದಂಥ ಬೇತಾಳನ ವಶೀಕರಣ ಮಂತ್ರ ಇದು ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ